ಬಿಸಿ ಬಿಸಿ ಬಾಳೆ ಹೂವಿನ ಪತ್ರೊಡೆ ತೆಂಗಿನೆಣ್ಣೆ ಜೊತೆ ಸವಿಯಲು ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕರವೂ ಹೌದು. ಹೇಗೆ ಮಾಡೋದಂತ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಇವತ್ತು ನಾವು ಬಾಳೆ ಪೂಂಬೆ ಇದರ ಪತ್ರೊಡೆ ಮಾಡೋದು ಹೇಗೆ ಅಂತ ನೋಡುವ. ಮಾಮೂಲಿ ಪತ್ರೊಡೆ ನಿಮಗೆಲ್ಲರಿಗೂ ಗೊತ್ತು. ನಾನಿಲ್ಲೀಗ ಬಾಳೆ ಹೂವು ಅಂದರೆ ಪೂಂಬೆ ಕುಂಡಿಗೆ ಅಂತ ಹೇಳ್ತೀವಲ್ಲ, ಅದರದ್ದು ಮಾಡ್ತೀನಿ. 2 ಕಪ್ಪು ದೋಸೆ ಅಕ್ಕಿಯನ್ನು 4 ಗಂಟೆ ಹೊತ್ತು ನೆನೆಸಿಡಿ. ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಬ್ಯಾಡಿಗೆ ಮೆಣಸು, ನಾನು 2 ಬ್ಯಾಡಿಗೆ ಮೆಣಸು ಹಾಕ್ಕೊಂಡಿದ್ದೀನಿ. ಹಾಗೆ ಧನಿಯಾ ಕೊತ್ತಂಬರಿ ಕಾಳು ಇದು 1/2 ಕಪ್ ಹಾಕ್ಕೊಳ್ಳಿ. 1 ಚಿಟಿಕೆ ಅರಿಶಿನದ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ನೆಲ್ಲಿಕಾಯಿ ಗಾತ್ರದ ಹುಣಸೆಹಣ್ಣು, ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ತುಂಬ ನುಣ್ಣಗೆ ಬೇಡ, ತರಿ ತರಿಯಾಗಿ ರುಬ್ಕೊಳ್ಳಿ. ಈಗ ರುಚಿಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಂಡು ಪುನಃ ರುಬ್ಕೊಳ್ಳಿ. ಈಗ ಹಿಟ್ಟು ರೆಡಿಯಾಗಿದೆ, ಹೆಚ್ಚಿಟ್ಟಿರುವಂತಹ ಬಾಳೆ ಹೂವನ್ನು ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಬಾಡಿಸಿಟ್ಟಿರುವಂತಹ ಬಾಳೆ ಎಲೆ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಳಿ. ಇದನ್ನು ಈಗ ಫೋಲ್ಡ್ ಮಾಡಬೇಕು. ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಇದನ್ನು ಈಗ ಇಡ್ಲಿ ಪಾತ್ರೆಯಲ್ಲಿಟ್ಟು 40 ನಿಮಿಷ ಬೇಯಿಸಬೇಕು.